हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज एपिसोड 175 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Realme ಇಂದ ಆದ್ರೆ ಇದೆ Realme GT 2 ಈ ಮೊಬೈಲ್ ಇವಾಗ Google Play ಕನ್ಸೋಲ್ ಅಲ್ಲಿ ಸ್ಪಾಟ್ ಆದ್ರೆ ಆಗಿದೆ ಅತಿ ಶೀಘ್ರದಲ್ಲಿ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಾರೆ ಈ ಮೊಬೈಲ್ ನ ಈಗಾಗಲೇ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಇನ್ನು ನಮ್ಮ ಇಂಡಿಯಾದಲ್ಲೇ ಲಾಂಚ್ ಮಾಡಿಲ್ಲ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 888 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ 12GB RAM ಇರುತ್ತೆ Android 12 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ ಈ ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ ಇವಾಗ ಈ ಮೊಬೈಲ್ Google Play ಕನ್ಸೋಲ್ ಅಲ್ಲಿ ಸ್ಪಾಟ್ ಆದ್ರೆ ಆಗಿದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ ಆದ್ರೆ ಇದೆ OnePlus 9 RT ಈ ಮೊಬೈಲ್ ನ ಜನವರಿ 14ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ ಇವಾಗ ಈ ಮೊಬೈಲ್ Geekbench ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ ಇಲ್ಲಿ ನೋಡ್ಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡಿದೆ ಅಂತಾನೆ ಹೇಳ್ಬೋದು ಸಿಂಗಲ್ ಕೋರ್ ಅಲ್ಲಿ 888 ಸ್ಕೋರ್ ಮಾಡಿದ್ರೆ ಮಲ್ಟಿ ಕೋರ್ ಅಲ್ಲಿ 3319 ಆದ್ರೆ ಸ್ಕೋರ್ ಮಾಡಿದೆ Snapdragon 888 ಪ್ರೊಸೆಸರ್ ಇಂದ ಆದ್ರೆ ಬರುತ್ತೆ OnePlus 9R ಮೊಬೈಲ್ ಗೆ ಒಳ್ಳೆ ಸೇಲ್ಸ್ ಇಲ್ಲ ಇವಾಗ ನೋಡಿದ್ರೆ OnePlus 9R T ಅಂತ ಹೇಳ್ಬಿಟ್ಟು ಇನ್ನ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಈ ಮೊಬೈಲ್ ನ ಈಗಾಗಲೇ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲೂ ಕೂಡ ಡಿಸೆಂಬರ್ ತಿಂಗಳ ಒಳಗೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಇತ್ತು ಆದ್ರೆ ಇವರು ಕೊನೆವರೆಗೂ ಈ ಮೊಬೈಲ್ ನ ಲಾಂಚೇ ಮಾಡಲಿಲ್ಲ ಇವಾಗ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ ಅದು ಇನ್ನ ಪಕ್ಕ ಇನ್ಫಾರ್ಮೇಶನ್ ಆದ್ರೆ ಇಲ್ಲ ಸೊ ನೋಡೋಣಂತೆ OnePlus ಅವರು ಯಾವಾಗ ಅಫೀಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IPL ಇಂದ ಆದ್ರೆ ಇದೆ IPL ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ತುದಿ ಗಾಲ ನಿಂತಿರ್ತೀವಿ IPL ಸ್ಟಾರ್ಟ್ ಆಗೋದಿಕ್ಕೆ ಸೊ IPL ಅಂದ ತಕ್ಷಣ ನಮಗೆಲ್ಲ ಏನ್ ನೆನಪಾಗುತ್ತೆ ಅಂದ್ರೆ ವಿವೊ IPL ಅಂತ ಹೇಳ್ಬಿಟ್ಟು ನೆನಪಾಗುತ್ತೆ ಸೊ ಯಾಕೆಂದ್ರೆ IPL ಟೈಟಲ್ ಸ್ಪಾನ್ಸರ್ ನ ಇಷ್ಟು ವರ್ಷ ವಿವೊ ಕಂಪನಿಯವರು ಆದ್ರೆ ತಗೊಂತಾ ಇದ್ರು ಇವಾಗ ವಿವೊ ಕಂಪನಿಯವರು ಸೈಡಿಗಾದ್ರೆ ಹೋಗಿದ್ದಾರೆ ಸೊ ಮುಂದಿನ ವರ್ಷದಿಂದ IPL ಟೈಟಲ್ ಸ್ಪಾನ್ಸರ್ ನ ಟಾಟಾ ಕಂಪನಿಯವರು ಆದ್ರೆ ಮಾಡ್ತಿದ್ದಾರೆ ಸೊ ಇನ್ಮೇಲಿಂದ ನಮಗೆ ಟಾಟಾ IPL ಅಂತ ಹೇಳ್ಬಿಟ್ಟಾದ್ರೆ ಬರುತ್ತೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟು ದಿವಸ ವಿವೊ ಅವ್ರು ತಗೊಂಡಿದ್ರು ಏನಂತ ಮಜಾ ಇರ್ತಿರ್ಲಿಲ್ಲ ಸೊ ಇವಾಗಿಂದ ಟಾಟಾ ಅವರು ಸ್ಪಾನ್ಸರ್ ಮಾಡ್ತಾರಲ್ಲ ಸೊ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಆ ಟೈಟಲ್ ತಗೋಬೇಕು ಸೊ ಅವ ಹೆಸರು ಬರಬೇಕು ಅಂದ್ರೆ ಟೈಟಲ್ ಸ್ಪಾನ್ಸರ್ ಮಾಡ್ಬೇಕು ಅಂದ್ರೆ ಎಷ್ಟೋ 1000 ಕೋಟಿ ಕೊಡ್ಬೇಕು ಇವಾಗ ಟಾಟಾ ಕಂಪನಿಯವರು IPL ಟೈಟಲ್ ಸ್ಪಾನ್ಸರ್ ನಾದ್ರೆ ತಗೊಂತಾ ಇದ್ದಾರೆ ಸೊ ಮುಂದಿನ ವರ್ಷದಿಂದ ನಾವು ಟಾಟಾ IPL ಅಂತ ಹೇಳ್ಬಿಟ್ಟು ಕರಿಬಹುದು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ ಆಪಲ್ ಆಪ್ ಸ್ಟೋರ್ ಎಲ್ಲರಿಗೂ ಕೂಡ ಗೊತ್ತಿರೋದೆ ಇವಾಗ ಆಂಡ್ರಾಯ್ಡ್ ಅಲ್ಲಿ ಯಾವ ರೀತಿ ಪ್ಲೇ ಸ್ಟೋರ್ ಇರುತ್ತೋ ಐಫೋನ್ಸ್ ಅಲ್ಲಿ ಆಪ್ ಸ್ಟೋರ್ ಆದ್ರೆ ಇರುತ್ತೆ ಐಫೋನ್ಸ್ ಅಲ್ಲಿ ಪ್ಲೇ ಸ್ಟೋರ್ ಆದ್ರೆ ಇರೋದಿಲ್ಲ ಸೊ ಆಪ್ ಸ್ಟೋರ್ ನ ಡೆವಲಪ್ ಮಾಡೋದಕ್ಕೋಸ್ಕರ ಡೆವಲಪರ್ಸ್ ಗೆ ಆಪಲ್ ಕಂಪನಿಯವರು 2021ರಲ್ಲಿ $60 ಬಿಲಿಯನ್ ನ ದುಡ್ಡಾದ್ರೆ ಕೊಟ್ಟಿದಾರಂತೆ ಅದೇ ರೀತಿ 2008ರಿಂದ ನೋಡ್ಕೊಂಡ್ರೆ 2008ರಿಂದ ಇವತ್ತಿನವರೆಗೂ $260 ಬಿಲಿಯನ್ ದುಡ್ಡನ್ನಾದ್ರೆ ಕೊಟ್ಟಿದಾರಂತೆ $260 ಬಿಲಿಯನ್ ಅಂದ್ರೆ ಸಾಮಾನ್ಯದ ಮಾತಲ್ಲ 65 ಬಿಲಿಯನ್ ಅಂದ್ರೆ ಹತ್ತತ್ರ 5 ಲಕ್ಷ ಕೋಟಿ ಆದ್ರೆ ಬರುತ್ತೆ ಇನ್ನ 260 ಬಿಲಿಯನ್ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಇನ್ನ ಲಾಭ ಬಂದಿರೋದ್ ನೋಡ್ಕೊಂಡ್ರೆ 2020ರಲ್ಲಿ 45 ಬಿಲಿಯನ್ ದುಡ್ಡು ಲಾಭ ಆದ್ರೆ ಬಂದಿದೆ 45 ಬಿಲಿಯನ್ ನಮ್ಮ ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿದ್ರೆ ಹತ್ತತ್ರ 3.5 ಲಕ್ಷ ಕೋಟಿ ಆದ್ರೆ ಆಗುತ್ತೆ ಅಂದ್ರೆ ಇವರು ಖರ್ಚು ಮಾಡಿರೋದ್ರಲ್ಲಿ ಒಂದು ಕಾಲ್ ಭಾಗ ಲಾಭ ಬಂದಿದೆ ಅಂತಾನೆ ಹೇಳ್ಬೋದು $260 ಬಿಲಿಯನ್ ಅಂದ್ರೆ ಸಾಮಾನ್ಯದ ಮಾತಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂದ್ರೆ ಸೊ ಯಾರಿಗಾದ್ರೂ ದಾನನಾದ್ರೂ ಮಾಡ್ಬೋದು ಸೊ ಅವರಾದ್ರೂ ಉದ್ಧಾರ ಆಗ್ತಾರೆ ಇವ್ರು ನೋಡಿದ್ರೆ ಆಪ್ ಡೆವಲಪರ್ಸ್ ಗೆ ಹತ್ತತ್ರ $260 ಬಿಲಿಯನ್ ನ ದುಡ್ಡನ್ನ ಖರ್ಚಾದ್ರೆ ಮಾಡಿದ್ದಾರೆ ಆಪಲ್ ಹತ್ರ ದುಡ್ಡು ಜಾಸ್ತಿ ಆಯ್ತಲ್ಲ ಸೊ ಯಾವ್ದೋ ಒಂದು ರೂಪದಲ್ಲಿ ಖರ್ಚು ಮಾಡಲೇಬೇಕು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ ಆದ್ರೆ ಇದೆ Realme 9i ಈ ಮೊಬೈಲ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ ನ ರೀಸೆಂಟ್ ಆಗಿ ವಿಯೆಟ್ನಾಮ್ ಅಲ್ಲಿ ಆದ್ರೆ ಲಾಂಚ್ ಮಾಡಿದ್ರು ಇವಾಗ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟರ್ ನ Realme CEO ಮಾಧವ್ ಶೇಟ್ ಅವರು ಟ್ವಿಟರ್ ಅಲ್ಲಿ ಟ್ವೀಟ್ ಆದ್ರೆ ಮಾಡಿದ್ದಾರೆ ಇಲ್ಲಿ ನೋಡ್ಕೊಂಡ್ರೆ ನ್ಯೂ ಡಿಸೈನ್ ಅಂತ ಹೇಳ್ಬಿಟ್ಟಾದ್ರೆ ಕರೀತಿದ್ದಾರೆ ಇದು ಯಾವ ನ್ಯೂ ಡಿಸೈನ್ ನನಗಂತೂ ಗೊತ್ತಾಗ್ತಿಲ್ಲ ಯಾಕೆಂದ್ರೆ Realme GT ನಿಯೋ 2 ಕೂಡ ಸೇಮ್ ಡಿಸೈನ್ ಹಾಗೆ ಬಂದ್ಬಿಟ್ಟು OnePlus Nord 2 ಕೂಡ ಸೇಮ್ ಡಿಸೈನ್ ಇವಾಗ ನೆಕ್ಸ್ಟ್ ತರ್ತಾ ಇರೋ Realme ಅವ್ರು ತರ್ತಾ ಇರೋ Realme GT 2 Pro ಸೀರೀಸ್ ಕೂಡ ಸೇಮ್ ಇದೆ ಡಿಸೈನ್ ಏನೂ ಕೂಡ ಚೇಂಜಸ್ ಇರೋದಿಲ್ಲ ನಿಮಗೆ ಸೇಮ್ ಅಣ್ಣ ತಮ್ಮಂದ್ರ ಇದ್ದಂಗೆ ಇರುತ್ತಲ್ಲ ಈಗ ನಿಲ್ಸಿದ್ರೆ ಮೊಬೈಲ್ ನ ಯಾವ ಮೊಬೈಲ್ ಅಂತ ನೀವೇ ಕನ್ಫ್ಯೂಸ್ ಆಗ್ಬೇಕು ಆ ರೀತಿಯಾಗಿ ಡಿಸೈನ್ ಆದ್ರೆ ಇರುತ್ತೆ ಸೇಮ್ ಡಿಸೈನ್ ಇಂದಾನೆ ಇವರು ಕಲರ್ ನ ಚೇಂಜ್ ಮಾಡ್ಬಿಟ್ಟು ತರ್ತಿದ್ದಾರೆ ಇನ್ನ ಇಲ್ಲಿ ನೋಡಿದ್ರೆ ನ್ಯೂ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾ ಇದಾರೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವ್ದು ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BSNL ಇಂದ ಆದ್ರೆ ಇದೆ BSNL ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಜನ BSNL ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು BSNL ಅವ್ರು ಆದ್ರೆ ಹೇಳ್ತಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರೋದೆ ಯಾಕೆಂದ್ರೆ ಈಗಾಗಲೇ ಏರ್ಟೆಲ್ ಕಂಪ್ನಿಯವರು ವೋಡಾಫೋನ್ ಕಂಪ್ನಿಯವರು ಜಿಯೋ ಕಂಪ್ನಿಯವರು ಎಲ್ಲರೂ ಕೂಡ 25% ಜಾಸ್ತಿ ಆದ್ರೆ ಮಾಡಿದ್ದಾರೆ ಈಗ
ನಾನೇ ಹಾಕಿಸ್ಕೊಂತಾ ಇದ್ದೆ 600 ರೂಪಾಯಿ ಕರೆನ್ಸಿ ಹಾಕಿಸ್ಕೊಂತಿರೋದ್ ಇವಾಗ 720 ಆದ್ರೆ ಆಗಿದೆ. ಸೊ ಪ್ರೈಸ್ ಜಾಸ್ತಿ ಆಗ್ತಿರೋದ್ರಿಂದ ತುಂಬಾ ಜನ ಬಿ ಎಸ್ ಎನ್ ಎಲ್ ಗಾದ್ರೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಬಿ ಎಸ್ ಎನ್ ಎಲ್ ಅವರು 1 ರೂಪಾಯಿ ಕೂಡ ಜಾಸ್ತಿ ಆದ್ರೆ ಮಾಡಿಲ್ಲ, ಅದಕ್ಕೆ ತುಂಬಾ ಜನ ಬಿ ಎಸ್ ಎನ್ ಎಲ್ ಗೆ ಶಿಫ್ಟ್ ಆಗ್ತಿದ್ದಾರೆ. ಇಷ್ಟು ಜನ ನಮ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಬೇಗ ನಾವು ತುಂಬಾ ಸಬ್ಸ್ಕ್ರೈಬರ್ಸ್ ನ ಗೈನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಬಿ ಎಸ್ ಎನ್ ಎಲ್ ಅವರಾದ್ರೆ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಆದ್ರೆ ಇದೆ, ಶೌಮಿ 11i 11i ಹೈಪರ್ ಚಾರ್ಜರ್. ಈ ಎರಡು ಮೊಬೈಲ್ಸ್ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇವತ್ತಿಂದ ಈ ಮೊಬೈಲ್ಸ್ ನ ಸೇಲಿಗಾದ್ರೆ ತರ್ತಿದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಯಾರಾದ್ರೂ ಹೊಸ ಮೊಬೈಲ್ ನ ತಗೋಬೇಕು ಅಂತ ಇದ್ರೆ 30,000 ದೊಳಗೆ ಅಲ್ಟಿಮೇಟ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಈ ಒಂದು ಮೊಬೈಲ್ಸ್ ಆದ್ರೆ ತಗೊಳ್ಳಿ, ಯಾಕೆಂದ್ರೆ ನಿಮಗೆ ಮೀಡಿಯಾ ಟೆಕ್ ಡೆಮೆನ್ಸಿಟಿ 920 ಪ್ರೊಸೆಸರ್ ಇಂದ ಬರುತ್ತೆ, ಹಾಗೆ ಬಂದ್ಬಿಟ್ಟು 120 ವಾಟ್ ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಹಾಗೆ ಮೈನ್ ಕ್ಯಾಮರಾ ನೋಡ್ಕೊಂಡ್ರೆ 108 ಮೆಗಾಪಿಕ್ಸೆಲ್ ಆದ್ರೆ ಇರುತ್ತೆ. ನಿಮಗೆ ಕ್ಯಾಮ್ರಾ ಪರವಾಗಿ ಫಾಸ್ಟ್ ಚಾರ್ಜರು, ಡಿಸ್ಪ್ಲೇ, ಪ್ರೊಸೆಸರು ಎಲ್ಲನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ ರೀತಿ ಬಜೆಟ್ ಕಿಲ್ಲರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ 30,000 ದೊಳಗೆ ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಆರಾಮಾಗಿ ರೆಡ್ಮಿ 11i 11i ಹೈಪರ್ ಚಾರ್ಜ್ ಮೊಬೈಲ್ಸ್ ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ಲಾಕ್ ಶಾರ್ಕ್ ಇಂದ ಆದ್ರೆ ಇದೆ, ಬ್ಲಾಕ್ ಶಾರ್ಕ್ 5 ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ. ಇದ್ಯಾವ್ದಪ್ಪ ಬ್ಲಾಕ್ ಶಾರ್ಕ್, ಫಸ್ಟ್ ಟೈಮ್ ಈ ಹೆಸರನ್ನ ಕೇಳ್ತಿದ್ದೀನಿ ಅಂತ ಅಂದ್ಕೋಬಹುದು. ಇದೇನು ಹೊಸ ಕಂಪ್ನಿ ಏನಲ್ಲ, ರೆಡ್ಮಿ ಅವ್ರದ್ದು ಸಬ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ವಿವೋ ಅವರಿಗೆ ಸಬ್ ಬ್ರ್ಯಾಂಡ್ ಇದೆ ಅಲ್ಲ ಐಕ್ಯೂ, ಸೇಮ್ ಅದೇ ರೀತಿ ರೆಡ್ಮಿ ಅವರಿಗೆ ಬ್ಲಾಕ್ ಶಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಸಬ್ ಬ್ರ್ಯಾಂಡ್ ಆದ್ರೆ ಇದೆ. ಈ ಹೆಸರಲ್ಲಿ ಗೇಮಿಂಗ್ ಮೊಬೈಲ್ಸ್ ನ ಇವರು ಲಾಂಚ್ ಆದ್ರೆ ಮಾಡ್ತಿರ್ತಾರೆ. ಮೊಬೈಲ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ದುರಾದೃಷ್ಟ ಏನು ಅಂದ್ರೆ ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡೋದಿಲ್ಲ. ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಫುಲ್ ಎಚ್ ಡಿ ಪ್ಲಸ್ ಎಮ್ಒಎಲ್ಇಡಿ ಡಿಸ್ಪ್ಲೇ ಇಂದ ಬರುತ್ತೆ, 144 Hz ರಿಫ್ರೆಶ್ ರೇಟ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 888+ ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದರೆ 120 ವಾಟ್ ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಅಲ್ಟಿಮೇಟ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ಡಿಸೈನ್ ಆಗಿರ್ಬೋದು, ರಿಫ್ರೆಶ್ ರೇಟ್ ಆಗಿರ್ಬೋದು, ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಪ್ರೈಸ್ ಕೂಡ ನಿಮಗೆ ನಾರ್ಮಲ್ ಪ್ರೈಸ್ ಅಲ್ಲೇ ಇರುತ್ತೆ, ತುಂಬಾ ಜಾಸ್ತಿ ಪ್ರೈಸ್ ಏನು ಇರೋದಿಲ್ಲ. ಆದ್ರೆ ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡೋದಿಲ್ಲ. ಹಾಗೆ ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ ಟೆನ್ಸೆಂಟ್ ಕಂಪ್ನಿ ಎಲ್ಲರಿಗೂ ಕೂಡ ಗೊತ್ತಿರೋದೆ, ಪಬ್ಜಿ ಗೇಮ್ ನ ಓಪನ್ ಮಾಡಿದ ತಕ್ಷಣ ಟೆನ್ಸೆಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇವಾಗ ಆ ಕಂಪ್ನಿಯವರು ಬ್ಲಾಕ್ ಶಾರ್ಕ್ ಕಂಪ್ನಿನ ಕೊಂಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ನನಗೆ ಅನ್ನಿಸ್ತಂಗೆ ರೆಡ್ಮಿ ಅವರು ಅಷ್ಟು ಈಸಿಯಾಗಿ ಬ್ಲಾಕ್ ಶಾರ್ಕ್ ಕಂಪ್ನಿನ ಯಾರಿಗ್ ಬೇಕೋ ಅವರಿಗೆ ಕೊಡೋದಿಲ್ಲ, ಯಾಕೆಂದ್ರೆ ತುಂಬಾ ವರ್ಷದಿಂದ ಅದನ್ನ ಡೆವಲಪ್ ಆದ್ರೆ ಮಾಡ್ಕೊಂಡು ಬರ್ತಿದ್ದಾರೆ. ಇವಾಗ ಕೇಳ ತಕ್ಷಣ ಕೊಡೋದಿಲ್ಲ ಅಂತ ನಾನು ಅಂದ್ಕೊಂತೀನಿ. ಒಳ್ಳೆ ಪ್ರೈಸ್ ಚೆನ್ನಾಗಿ ದುಡ್ಡು ಕೊಡ್ತೀವಿ ಅಂದ್ರೆ ಹೇಳಕ್ ಆಗೋದಿಲ್ಲ, ರೆಡ್ಮಿ ಅವರು ಕೂಡ ಬ್ಲಾಕ್ ಶಾರ್ಕ್ ನ ಮಾರಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಆದ್ರೆ ಇದೆ, ಪೋಕೋ M3 ಈ ಮೊಬೈಲ್ ಗೆ ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾ ಇದಾರೆ. MIUI 12.5 ಈ ಅಪ್ಡೇಟ್ ಇಂದ ತುಂಬಾ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಹೊಸ ಫೀಚರ್ಸ್ ಗಳನ್ನ ಆಡ್ ಆದ್ರೆ ಮಾಡಿದ್ದಾರೆ. ಆಲ್ಗೋರಿಥಮ್, ಲಿಕ್ವಿಡ್ ಸ್ಟೋರೇಜ್, ಆಟೋಮೈಸ್ಡ್ ಮೆಮೊರಿ, ಶಿಫ್ಟ್ ಪರ್ಫಾರ್ಮೆನ್ಸ್. ಸೊ ಈ ರೀತಿಯಾಗಿ ತುಂಬಾ ಹೊಸ ಫೀಚರ್ಸ್ ಗಳನ್ನ ಆಡ್ ಆದ್ರೆ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಅಪ್ಡೇಟ್ ನ ಲಿಮಿಟೆಡ್ ಯೂಸರ್ಸ್ ಗೆ ಮಾತ್ರ ರೋಲ್ ಔಟ್ ಆದ್ರೆ ಮಾಡಿದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ಈ ಅಪ್ಡೇಟ್ ಬಂದಿರೋದಿಲ್ಲ, ಒಂದ್ ಸ್ವಲ್ಪ ಜನಕ್ಕೆ ಮಾತ್ರ ಇವರು ರೋಲ್ ಔಟ್ ಆದ್ರೆ ಮಾಡಿದ್ದಾರೆ. ಯಾರಾದ್ರೂ ಪೋಕೋ M3 ಈ ಮೊಬೈಲ್ ನ ಯೂಸ್ ಮಾಡ್ತಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಡಿ, ನಿಮಗೆ ಈ ಹೊಸ ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಆದ್ರೆ ಇದೆ, ಶೌಮಿ 11T Pro ಈ ಮೊಬೈಲ್ ನ January 19ಕ್ಕೆ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ. ಈಗಾಗಲೇ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ January 19ರಿಂದಾನೆ ಈ ಮೊಬೈಲ್ಸ್ ನ ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ರೆಡ್ಮಿ ನೋಟ್ 11 ಸೀರೀಸ್ ಇದೆಲ್ಲ ಅದೇ ರೇಂಜ್ ಅಲ್ಲಿ ಈ ಮೊಬೈಲ್ಸ್ ಕೂಡ ಬರುತ್ತೆ. ಏನಂದ್ರೆ ಅದು ರೆಡ್ಮಿ ಹೆಸರಲ್ಲಿ ಬರುತ್ತೆ, ಇದು ಬಂದ್ಬಿಟ್ಟು ಶೌಮಿ ಹೆಸರಲ್ಲಿ ಬರುತ್ತೆ. ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 inches ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 888 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. 120W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಯಾರಾದ್ರೂ ಹೊಸ ಮೊಬೈಲ್ ನ ತಗೋಬೇಕು ಅಂತ ಇದ್ರೆ, ಇಲ್ಲ ನಮಗೆ ಶೌಮಿ ಹೆಸರಲ್ಲೇ ಬೇಕು, ರೆಡ್ಮಿ ಹೆಸರಲ್ಲಿ ಬೇಡ ಅಂದ್ರೆ January 19ವರೆಗೂ ವೇಟ್ ಮಾಡಿ ಶೌಮಿ 11T Pro ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಯಾರಾದ್ರೂ ಹೊಸ ಮೊಬೈಲ್ ತಗೋಣೋರಾದ್ರೆ ತಗೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BSNL ಇಂದ ಆದ್ರೆ ಇದೆ. BSNL ಅವರು ಇವತ್ತೊಂದು 3 ಹೊಸ ಪ್ಲಾನ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ಎಲ್ಲಾನು ಕೂಡ 200 ರೂಪಾಯಿ ಒಳಗೆ ಇರುತ್ತೆ, 184, 185, 186. ಸೊ ನಿಮಗೆ ಇದ್ರಲ್ಲಿ ಏನ್ ಬೆನಿಫಿಟ್ ಅಂದ್ರೆ, 1 month ನಿಮಗೆ ವ್ಯಾಲಿಡಿಟಿ ಇರುತ್ತೆ, ಡೈಲಿ 1GB ಡಾಟಾ ಆದ್ರೆ ಸಿಗುತ್ತೆ, 100 SMS ಫ್ರೀ ಆದ್ರೆ ಇರುತ್ತೆ. ಇದ್ರ ಜೊತೆಗೆ ಇನ್ನ ಒಂದು ಪ್ಲಾನ್ ಕೂಡ ಲಾಂಚ್
ಲಾಂಚ್ ಮಾಡಿದ್ದಾರೆ. ಇದು 200 ರೂಪಾಯಿ ಮೇಲೆ 347 ರೂಪಾಯಿದು. ಇದು ನಿಮಗೆ ವ್ಯಾಲಿಡಿಟಿ 2 ತಿಂಗಳಿರುತ್ತೆ. ಡೈಲಿ ನಿಮಗೆ 2 GB ಡಾಟಾ ಆದರೆ ಸಿಗುತ್ತೆ, 100 SMS ಫ್ರೀ ಆದರೆ ಇರುತ್ತೆ. ಯಾರಾದರೂ 1 ತಿಂಗಳಿಂದ 2 ತಿಂಗಳಿಂದ ಪ್ಯಾಕ್ ಹಾಕಿಸ್ಕೋಬೇಕು ಅಂತ ಇದ್ರೆ, ಸೊ BSNL ಪ್ಯಾಕ್ ಆದರೆ ಹಾಕಿಸ್ಕೊಡಿ, ನಿಮಗೆ ಕಮ್ಮಿ ರೇಟಲ್ಲೇ ಸಿಗುತ್ತೆ. ಅದೇ ನಿಮಗೆ ಡೈಲಿ 1 GB ಡಾಟಾ 1 ತಿಂಗಳು 2 ತಿಂಗಳಿಗೆ ಬೇಕು ಅಂದರೆ, ನೀವು ಏರ್ಟೆಲ್ಲು ವಡಾಫೋನ್ ಜಿಯೋದಲ್ಲಿ ಒಂದು 250-300 ರೂಪಾಯಿ ಆದರೆ ಹೇಳಬೇಕು. ಇವರು ನಿಮಗೆ 200 ರೂಪಾಯಿ ಒಳಗೆ 1 ತಿಂಗಳಿಂದ ಹಾಗೆ ಬಂದ್ಬಿಟ್ಟು 2 ತಿಂಗಳಿಂದ ಹೊಸ ಪ್ಲಾನ್ಸ್ನ ಲಾಂಚ್ ಆದರೆ ಮಾಡಿದ್ದಾರೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನಿಸಿರೋ ಟೆಕ್ ನ್ಯೂಸ್. ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.